ಇವಾಗ ರಾತ್ರಿ 9:30 ಆಗಿದೆ. ನಾನು ಕಾಲು ಕುತ್ಕೊಂಡಿದ್ದೀವಿ. ಒಂದು ಬರ್ತ್ಡೇ ಪಾರ್ಟಿ ಬಂದಿದ್ದೀವಿ. ಸರ್ ನಿದ್ರೆ ಮಾಡಿದಾಳೆ ಅಂತ ನಾನು ಇಲ್ಲೇ ಕುತ್ಕೊಂಡಿದ್ದೀನಿ. ಅವರೆಲ್ಲ ಹೋಗಿದ್ದಾರೆ. ಹೋಗ್ತಾ ಇದ್ಮೇಲೆ ನಾನು ಹೋಗಬೇಕು. ಸೊ ಸಣ್ಣದಾಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಅತ್ತೆ ಮಾವರಿಗೆ ತುಂಬ ಪರಿಚಯದವರೊಬ್ಬರ ಮಗಳ ಬರ್ತ್ಡೇ ಆಗಿತ್ತು. ಸೊ ತುಂಬ ಇನ್ವೈಟ್ ಮಾಡಿ ಫೋರ್ಸ್ಫುಲಿ ಕರ್ಕೊಂಡೋದ್ರು. ನೋಡಿದರೆ ಅಲ್ಲಿ ದೀಪಕ್ ಅವರಿಗೆ ಶಾಕಿಂಗ್ ಕೂಡ ಇತ್ತು. ಸರ್ಪ್ರೈಸ್ ಅಂತ ಅವರು ಮತ್ತೊಂದು ಕೇಕನ್ನು ರೆಡಿ ಮಾಡಿಸ್ಬಿಟ್ಟು ತೊಗೊಂಡು ಬಂದಿದ್ದರು. ದೀಪಕ್ ಅವ್ರ ಬರ್ತ್ಡೇ ಕೂಡ ಸೇಮ್ ಡೇ ಇರೋದ್ರಿಂದ ದೀಪಕ್ ಅವರಿಗೂ ಕೂಡ ಶಾಕ್ ಆಯಿತು, ಇದೇನಾದ್ರು ಕೇಕೆಲ್ಲ ರೆಡಿ ಮಾಡ್ಕೊಬಂದ್ಬಿಟ್ಟಿದ್ದಾರೆ ಅಂತ. ಫೋರ್ಸ್ಫುಲ್ಲಿ ಕಟ್ ಕೂಡ ಮಾಡಿಸಿದ್ರು. ನಾನು ಕಾರಲ್ಲೇ ಕುತ್ಕೊಂಡಿದ್ದೆ, ನಾನು ಹೋಗಿರಲಿಲ್ಲ. ಯುಕ್ತ ಎತ್ಕೊಂಡಿರಲಿಲ್ಲ, ಆಮೇಲೆ ಹಠ ಮಾಡ್ತಾಳೆ ಅಂತ ಹೋಗಿಲ್ಲ. ಇದು ಬೇರೆಯವ್ರ ಹತ್ರ ಹೇಳಿ ವಿಡಿಯೋ ಮಾಡಿಸ್ಕೊಂಡು ಬಂದಿರೋದು. ಚಾನಲ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ಇವತ್ತಿನ ಲಾಗಲ್ಲಿ ನೋಡೋಣ. ಯುಕ್ತ ಆಲ್ರೆಡಿ ಎತ್ಕೊಂಡಿದ್ದಾಳೆ, 7:30 ಆಗಿದೆ. ತಿಂಡಿ ಆಗಿಲ್ಲ ನಮ್ಮದು, ಜಸ್ಟ್ ಎತ್ಕೊಂಡು ಫ್ರೆಶ್ ಅಪ್ ಆಗಿದ್ದೀವಿ. ಯುಕ್ತ ಓಡಾಡ್ತಾ ಇದ್ದಾಳೆ ಎತ್ಕೊಂಡು. ಅವಳು ಬೆಳಗ್ಗೆ ಎದ್ದ ತಕ್ಷಣ ಇಡೀ ಮನೆ ರೌಂಡ್ ಹಾಕೋದು, ಅಲ್ಲಿ ಇಲ್ಲಿ ತಿರುಗೋದೇ ಕೆಲಸ ಅವಳಿಗೆ. ಹಾಯ್ ಯುಕ್ತ. ಹಾಯ್ ಯುಕ್ತ. ಯುಕ್ತ ಯುಕ್ತ ಓ ಯುಕ್ತ. ಇಲ್ಲಿ ತುಳಸಿ ಕಟ್ಟೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಈ ಕಡೆ ಒಂದು ದೀಪಸ್ತಂಭ ಇದೆ ನೋಡಿ. ಯುಕ್ತ ಹಿಂದ್ಗಡೆ ಒಂದು ಸಣ್ಣ ಗುಡಿ ಇದೆ, ಇಲ್ಲೊಂದು ಗುಡಿ ಇದೆ, ಆಮೇಲೆ ಇಲ್ಲೊಂದಿದೆ. ಆಮೇಲೆ ಇದು ಮೇನ್ ದೇವಸ್ಥಾನ. ಯುಕ್ತ ಯುಕ್ತ ನೋಡಿ ಮೇಲ್ಗಡೆ ಹತ್ಕೊಂಬಿಟ್ಟಿದ್ದಾರೆ. ಯುಕ್ತ ಬಾ ಹತ್ಲಾಗ. ಇಲ್ಲಿ ಅತ್ತೆಯವರು ಬೆಳಗ್ಗೆ ಒಂದಷ್ಟು ಬಟ್ಟೆ ಇತ್ತು, ಅದನ್ನೆಲ್ಲ ಒಣಗಿಸ್ತಾ ಇದ್ದಾರೆ ಬಿಸಿಲು ಬಂದಿದೆ ಅಂತ. ಗುಡ್ ಮಾರ್ನಿಂಗ್ ಮತ್ತೆ ಬಾಯ್ ಬಾಯ್. ನೋಡಿ ಅಪ್ಪ ಮಗಳು ಸೇರಿ ಬೆಳಗ್ಗೆ ಪಟಾಕಿ ಹೊಡಿತಾ ಇದ್ದಾರೆ. ಅಯ್ಯಯ್ಯೋ ಮಾವ ನೋಡಿ ಮತ್ತೊಂದು ದೇವಸ್ಥಾನ ಪೂಜೆ ಮಾಡೋಕೆ ಹೊರಟ್ರು. ಇಲ್ಲೇ ಹತ್ತಿರ ಆಗುತ್ತೆ, ಎಷ್ಟು ಕಿಲೋಮೀಟರ್ ಆಗುತ್ತೆ? ಯುಕ್ತನ ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಆಗಿದೆ ರೌಂಡ್ ಹಾಕೋದು, ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಸ್ವಚ್ಛತಾ ಕಾರ್ಯಕ್ರಮ ಗೋವಾದಲ್ಲಿ ತುಂಬ ಜನ ಕರ್ನಾಟಕದವ್ರು ಕೂಡ ಇದ್ದಾರೆ. ಏನಾದರೂ ವ್ಯಾಪಾರ ಮಾಡೋಕ್ಕೆಲ್ಲ ಮನೆ ಹತ್ರ ಬರ್ತಾರೆ, ಪಾವನ್ನೆಲ್ಲ ಮಾರೋಕ್ಕೆ ನಮ್ಮ ಕರ್ನಾಟಕದವರೇ ತುಂಬ ಜನ ಎಲ್ಲ ಇದ್ದಾರೆ. ತರಕಾರಿ ಕೂಡ ಮನೆ ಹತ್ರನೇ ಬರುತ್ತೆ, ಇಲ್ಲೇ ದೇವಸ್ಥಾನ ಹತ್ರ ವಾರಕ್ಕೊಂದಿನ ಗಾಡಿ ಬರುತ್ತೆ, ಅಲ್ಲಿ ತಗೋಬಹುದು. ಇಲ್ಲಿ ಬಿಸಿಲು ಬಂದ ತಕ್ಷಣ ಸೆಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಗ್ಗೆನೆ. ಚಳಿ ಕೂಡ ಸ್ವಲ್ಪನೂ ಬೀಳಲ್ಲ ಚಳಿಗಾಲ ಆದರೂ ಕೂಡ.
ಇವತ್ತಿನ ದಿನ ಎಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ತಿಂಡಿ ಎಲ್ಲ ತಿಂದಾಗಿತ್ತು, ತಿಂಡಿ ತಿಂದು ಪಾತ್ರೆ ತೊಳೆದು ಎಲ್ಲ ಆಗಿತ್ತು, ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸುಸ್ತಾಗಿಬಿಟ್ಟಿತ್ತು ನಮಗೆ. ಅಪ್ಪ ಮಗಳು ಹಾಗೆ ದೇವಸ್ಥಾನದಿಂದ ಮನೆಗೆ, ಮನೆಯಿಂದ ದೇವಸ್ಥಾನಕ್ಕೆ ತಿರುಗ್ತಾ ಇದ್ದರು. ಯುಕ್ತಾಳಿ ಎಂದು ದೊಡ್ಡ ಜಾಗ ಇರೋದ್ರಿಂದ ತುಂಬ ಚೆನ್ನಾಗಿ ಆಟ ಆಡೋದು, ಓಡೋದು ಇದನ್ನೇ ಮಾಡ್ತಾಯಿದ್ಲು. ಇಲ್ಲಿ ಅತ್ತೆ ಹೂವಿನ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದಾರೆ, ಒಂದು ದಿನ ಹಾಕದೇ ಇದ್ದರೂ ಬಾಡಾಗುತ್ತೆ ಫುಲ್ ಬಿಸಿಲಿರೋದ್ರಿಂದ. ಹಾಗೆ ಆ ದಿನ ಫುಲ್ ಡೇ ರೆಸ್ಟ್ ಮಾಡಿದ್ವಿ. ಮಧ್ಯಾಹ್ನ ಮೇಲೆ ಗ್ರಹಣ ಟೈಮಲ್ಲಿ ದೀಪಕ್ ಅವರು ಅಭಿಷೇಕ ಮಾಡ್ತಾಯಿದ್ದಾರೆ ದೇವರಿಗೆ. ಇವಾಗ ರಾತ್ರಿ 8:05 ಆಗಿದೆ. ಇವಾಗ ನಾವು ಒಂದು ಈಗ ಒಂದು ಇವಾಗ ಒಂದು ಡ್ರೈವ್ ಹೋಗ್ತಾ ಇದೀವಿ. ಕಾರ್ ಮೇಲೆ ವಾಕಿಂಗಿಗೆ ಹೋಗ್ತಿದ್ದೇವೆ. ಇದೇ ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ. ಇವಾಗ ಮನೆ ಹತ್ರನೇ ಒಂದ್ ಕಡೆ ಬಂದಿದ್ದೀವಿ. ಇಲ್ಲಿ ಒಂದಷ್ಟು ನೀರಿದೆ, ಆಮೇಲೆ ಕುತ್ಕೊಳ್ಳೋಕೆ ಜಾಗ ಮಾಡಿಟ್ಟಿದ್ದಾರೆ. ನೈಟ್ ವ್ಯೂ ನೋಡ್ಬೋದು, ಸ್ವಲ್ಪ ರಿಫ್ರೆಶಿಂಗ್ ಆಗುತ್ತೆ. ಸೊ ಬಂದಿದ್ದೀವಿ. ಯುಕ್ತ ಬರೀ ಹಠ ಮಾಡ್ತಿದ್ದಾಳೆ ನೋಡಿ. ಚಪ್ಪಲಿ ತೆಗಿಬೇಕು ಅಂತ ನಾಟಕ ಮಾಡ್ತಿದ್ದಾಳೆ. ಸ್ವಲ್ಪ ಎಲ್ಲ ಕಡೆ ಒಂದಷ್ಟು ಗಲೀಜು ಮಾಡಿಟ್ಟಿದ್ರು, ಬಾಟಲ್ಸು ತಿಂಡಿನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ವಾಕ್ ಮಾಡಿಬಿಟ್ಟು ಹಾಗೆ ಮನೆ ಕಡೆ ಬಂದ್ವಿ. ಇಷ್ಟೇ ಇವತ್ತಿನ ಲಾಗು. ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.